Hi students, good morning. Previous class olga nimga vattakshara kalika paata 2. Ee vattakshara kalika paata olga yava yava vattakshara galanna kalithvi 2 olga antandra k g ch d d p s matte l ee ella vattakshara galanna yen madidivi navu kalthidivi. ಆಮೇಲೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಶಬ್ದಗಳನ್ನು ಕೂಡ ನಾವೇನು ಮಾಡಿದ್ದೀವಿ ಕಲ್ತಿದ್ದೀವಿ. ದೆನ್ ಇದರದು PDFನ್ನು ಕೂಡ ನಾನು ನಿಮಗೆ ಕಳಿಸಿದೆ. ಆಮೇಲೆ ಒತ್ತಕ್ಷರ ಕಲಿಕಾ ಪಾಠ 3 ಇವಾಗ ಎಷ್ಟನೇ ಪಾಠ ಬಂದಿದೆ ಅಂತಂದ್ರೆ ಒತ್ತಕ್ಷರ ಕಲಿಕಾ ಪಾಠ ಒತ್ತಕ್ಷರ ಕಲಿಕಾ ಪಾಠ 3 ನೋಡಿದ್ರೆ ಈ ಒತ್ತಕ್ಷರ ಕಲಿಕಾ ಪಾಠ 3 ರೊಳಗೆ ಬರುವಂತ ಶಬ್ದಗಳು ಒತ್ತಕ್ಷರಗಳು ಯಾವ್ಯಾವು ನೋಡಿ. ಫಸ್ಟ್ ಗೆ ಯಾವ ಬರ್ತೈತಿ ಇಲ್ಲಿ ಒತ್ತಕ್ಷರ ಈ ತರ ಬರ್ತದೆ. ಆಮೇಲೆ ನೆಕ್ಸ್ಟ್ ನ ಓಕೆ ನೆಕ್ಸ್ಟ್ ಯಾವುದು ಮ ಒತ್ತಕ್ಷರ ಈ ಮೂರು ಒತ್ತಕ್ಷರಗಳನ್ನ ಯಾವ ತರ ಬರಿಬೇಕು ಯಾವ ತರ ಓದಬೇಕು ಅನ್ನೋದನ್ನ ಇವಾಗ ನೋಡೋಣಂತ. ನೆಕ್ಸ್ಟ್ ಮುಂದಿನ ಮೂರು ಒತ್ತಕ್ಷರಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣಂತ. ಇವಾಗ ನೋಡ್ರಿ ಇಲ್ಲಿ ಇಲ್ಲಿ ಸ ಒತ್ತಕ್ಷರವನ್ನ ಯಾವ ತರ ಬರಿಬೇಕು ತ ಆಲ್ರೆಡಿ ನಿಮ್ಮ ವ್ಯಂಜನಗಳು ಗೊತ್ತಾದ ಹೌದಾ ತ ತ ತ ಇದೇನು ತ ಒತ್ತಕ್ಷರ. ನೆಕ್ಸ್ಟ್ ಯಾವುದು ನೋಡಿ ನೆಕ್ಸ್ಟ್ ನ ನ ನ ನೆಕ್ಸ್ಟ್ ನ ಒತ್ತಕ್ಷರ ಓಕೆ. ಆಮೇಲೆ ಇಲ್ಲಿ ಲಾಸ್ಟ್ ಒನ್ ಯಾವುದು ಇದು ಥರ್ಡ್ ಒನ್ ಮ ಒತ್ತಕ್ಷರ ಈ ಕಡೆ ಬರ್ತೀವಿ ನೋಡಿ ಮ ಓಕೆ ಮ ಮ ಈ ತರ ಒತ್ತಕ್ಷರ. ಇಲ್ಲಿ ಫಸ್ಟ್ ಗೆ ನೋಡಿದ್ವಲ್ಲ ಆ ಒತ್ತಕ್ಷರಕ ಈ ಒತ್ತಕ್ಷರಕ ಸ್ವಲ್ಪ ಏನದವ ಡಿಫ್ರೆನ್ಸ್ ಅದಾವ. ಇಲ್ಲಿ ನೋಡಿಲೆ ಫಸ್ಟ್ ಯಾವುದು ಎರಡನೇ ಒತ್ತಕ್ಷರದೊಳಗ ಎರಡನೇ ಒತ್ತಕ್ಷರ ಕಲ್ಕಾಪಟ ಒತ್ತಕ್ಷರದೊಳಗ ಇಲ್ಲಿ ಮೇಲಿನ ಅಕ್ಷರಗಳು ಯಾವ ತರ ಇರ್ತಾವಲ್ಲ ಅದೇ ತರನ ಏನದಾವ ಇಲ್ಲಿ ಒತ್ತಕ್ಷರಗಳು ಅದಾವ. ಆದ್ರ ಇಲ್ಲಿ ಏನದವ ಆ ತರ ಒತ್ತಕ್ಷರ ಇಲ್ಲ. ಇಲ್ಲಿ ಒತ್ತಕ್ಷರ ಏನದಾವ ಬೇರೆ ಇದಾವು ಗೊತ್ತಾಯ್ತಲ್ಲ ನೋಡ್ರಿ. ಇಲ್ಲಿ ಇಲ್ಲಿ ಪಿಕ್ಚರ್ಸ್ ಇದಾವ ನೋಡ್ರಿ. ಫಸ್ಟಿಗೆ ಯಾವ್ದೈತಿ ಇದು ಪಿಕ್ಚರ್ ಪ್ಲೇಟ್. ಇದಕ್ಕೇನಂತ ಕರಿತೀವಿ ನಾವು ತಟ್ಟೆ. ಅಲ್ಲಿ ತಟ್ಟೆ ಅಂತಂದಾಗ ಟ ಮತ್ತೆ ಟೇ ಬರೆದು ಟ ತತ್ತು ಕೊಡ್ಬೇಕು. ಆಮೇಲೆ ಬರೆಸ್ತೀನಿ ನಿಮಗೆ. ಇದೇನು ಹಲ್ಲಿ. ಇದೇನಿದು ಹಲ್ಲಿ. ನೆಕ್ಸ್ಟು ಇದು ಬೆಲ್ಲ. ಆಮೇಲೆ ಬೆಲ್ಲದ ಅಚ್ಚು ಕೂಡ ಬರ್ತೈತಿ ಇದು ಓಕೆ. ಬೆಲ್ಲದ ಅಚ್ಚು ಅಂತೇಳಿ ಕರಿತೀವಿ ನಾವು. ಆಮೇಲೆ ನೆಕ್ಸ್ಟ್ ಇದು ಜೋಕಾಲಿ ಅಂತ ಕಾಮನ್ ಆಗಿ ಕರಿತೀವಿ. ಆದರೆ ಇಲ್ಲಿ ಒತ್ತಕ್ಷರ ಬರ್ಬೇಕು ನಮ್ಗೆ ಏನಾಗ್ತೈತಿ ಉಯ್ಯಾಲೆ. ಏನು ಉಯ್ಯಾಲೆ. ನೆಕ್ಸ್ಟ್ ನೋಡಿರಿ ಇದೇನು ಹಲ್ಲು. ಏನು ಹಲ್ಲು. ಇದು ಕಲ್ಲು ಕಲ್ಲು. ನೆಕ್ಸ್ಟು ಇದೇನು ಚಕ್ಕುಲಿ ಚಕ್ಕುಲಿ. ಆಮೇಲೆ ನೆಕ್ಸ್ಟು ಹಣ್ಣು. ಇದೇನಪ್ಪ ಅಂದ್ರೆ
कत्तरी कत्तरी शब्द बरियो ನೋಡ್ರಿ ಯಾವ್ಯಾವುದು ಪಿಕ್ಚರ್ ನೋಡಿ ಹೇಳಿದ್ರಿ ನಾವು ಇವಾಗ ಫಸ್ಟ್ ಒನ್ ಏನು ತಟ್ಟೆ ತಟ್ಟೆ ಇದು ಏನು ಹಲ್ಲಿ ಹಲ್ಲಿ ನೆಕ್ಸ್ಟ್ ಬೆಲ್ಲದ ಅಚ್ಚು ಬೆಲ್ಲದ ಅಚ್ಚು ಆಮೇಲೆ ನೆಕ್ಸ್ಟ್ ಯಾವುದು ಉಯ್ಯಾಲೆ ಇದು ಯಾವುದು ಯಾವುದಕ್ಕೆ ಉಯ್ಯಾಲೆ ಆಮೇಲೆ ನೆಕ್ಸ್ಟ್ ಹಲ್ಲು ನೆಕ್ಸ್ಟ್ ಕಲ್ಲು 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 ಆಮೇಲೆ ಥರ್ಡ್ ಒನ್ ಚಕ್ಕುಲಿ ಚಕ್ಕುಲಿ ಆಮೇಲೆ ನೆಕ್ಸ್ಟ್ ಹಣ್ಣು ಆಮೇಲೆ ಕತ್ತರಿ ನೆಕ್ಸ್ಟ್ ಏನು ಕತ್ತರಿ ನೋಡ್ರಿ ಯಾವ್ದು ಬಾಳೆಹಣ್ಣು ಬಾಳೆ ಹಣ್ಣು ಈಗಾಗಲೇ ನವತಕ್ಷರವನ್ನ ಕಲ್ತಿದ್ರಿ ಕಲ್ತಂತ ಆಮೇಲೆ ಅಚ್ಚು ಚವತಕ್ಷರವನ್ನ ಕಲ್ತಿರಿ ಆಮೇಲೆ ಟ ವತಕ್ಷರವನ್ನು ಕೂಡ ನೀವೇ ಮಾಡಿರಿ ನೋಡಿ ಇವಾಗ ಇಲ್ಲಿ ನೋಡ್ರಿ ಇವೆಲ್ಲಾನು ಪಿಕ್ಚರ್ ನೋಡಿ ಯಾವ್ಯಾವ ಒತ್ತಕ್ಷರ ಅದಾವ ಅನ್ನೋದನ್ನ ನಾವು ಇವಾಗ ನೋಡಿದ್ವಿ ನೋಡಿ ಫಸ್ಟ್ ಒನ್ ನೀವು ತ ಟೆ ತಟ್ಟೆ ಯಾವುದು ಒತ್ತಕ್ಷರ ಇರಲಿ ಟ ಒತ್ತಕ್ಷರ ಐದು ಆಮೇಲೆ ಹ ಲಿ ಹಲ್ಲಿ ಸ್ವಲ್ಪ ಒತ್ತಕ್ಷರ ಇದ್ದಾಗ ನೀವೇನು ಮಾಡಬೇಕು ಗಟ್ಟಿಸಿ ಓದಬೇಕು ಆಮೇಲೆ ನೆಕ್ಸ್ಟ್ ಬೆಲ್ಲದ ಹೌದಾ ನೀವು ಒಂದು ವೇಳೆ ಒತ್ತಕ್ಷರ ಇರಲಿಕ್ಕ ಬೆಲ್ಲದ ಅಂತ ಆಗ್ತಿತ್ತು ಹಾಗೇನಿಲ್ಲಿ ಬೆಲ್ಲದ ಬೆಲ್ಲದ ಅಚ್ಚು ಇನ್ನು ಬೆಲ್ಲದ ಅಚ್ಚು ನೆಕ್ಸ್ಟ್ ನೋಡಿ ಉಯ್ಯಾಲೆ ಏನಿದು ಉಯ್ಯಾಲೆ ಉಯ್ಯಾಲೆ ಆಮೇಲೆ ಹಲ್ಲು ಹಲ್ಲು ನೆಕ್ಸ್ಟ್ ಇದು ಕಲ್ಲು ಕಲ್ಲು ದೆನ್ ನೋಡು ಚಕ್ಕುಲಿ ಚಕ್ಕುಲಿ ನೆಕ್ಸ್ಟ್ ಬಾಳೆಹಣ್ಣು ಬಾಳೆಹಣ್ಣು ನೆಕ್ಸ್ಟ್ ಕತ್ತರಿ ಕತ್ತರಿ ಈ ಎಲ್ಲ ಶಬ್ದಗಳನ್ನು ನೀವೇನು ಮಾಡಬೇಕು ತ್ರೀ ತ್ರೀ ಟೈಮ್ಸ್ ಬರೀಬೇಕು ಎಷ್ಟು ದೊಡ್ಡ ಬುಕ್ ಒಳಗ ಎಷ್ಟು ಸರ್ತಿ ಬರೀಬೇಕು ಅಂದರೆ ತ್ರೀ ಟೈಮ್ಸ್ ಬರೀಬೇಕು ನೋಡಿ ಇವಾಗ ಫಸ್ಟಿಗೆ ನೋಡಿದ್ರೆ ಹೌದಾ ತಟ್ಟೆ ನೆಕ್ಸ್ಟ್ ಇಲ್ಲಿ ಹ ಲಿ ಹಲ್ಲಿ ದೆನ್ ಇದೇನು ಹೇಳಿ ನೋಡೋಣ ಬೆಲ್ ಲ ದ ಅ ನೆಕ್ಸ್ಟ್ ಚು ಬೆಲ್ಲದ ಅಚ್ಚು ಬೆಲ್ಲದ ಅಚ್ಚು ನೆಕ್ಸ್ಟ್ ಇಲ್ಲ ಉಯ್ಯಾಲೆ ನೆಕ್ಸ್ಟ್ ಇದೇನು ಹಲ್ಲು ಹಲ್ಲು ನೆಕ್ಸ್ಟ್ ಯಾವ ಶಬ್ದ ಹಲ್ಲು ಹಲ್ಲು ನೆಕ್ಸ್ಟ್ ಚ ಕುಲಿ ಚಕ್ಕುಲಿ ನೆಕ್ಸ್ಟ್ ಇದೇನು ಬಾ
ले हर नो बारे नो नेक्स्ट इधर नो लास्ट वन क त री कटरी ನೋಡ್ರಿ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒತ್ತಕ್ಷರಗಳನ್ನ. ಈ ಒತ್ತಕ್ಷರಗಳನ್ನ ನೀವೇನ್ ಮಾಡ್ಬೇಕು, ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೇಕು. ಗೊತ್ತಾಯ್ತಲ್ಲ? ಇವಾಗ ನೋಡ್ರಿ ಇಲ್ಲೇ ಇಲ್ಲಿ ಫಸ್ಟಿಗೆ ಫಸ್ಟ್ ಪೇಜ್ ಒಳಗೆ ಹೋಮ್ವರ್ಕ್ ಒಳಗೆ ಒತ್ತಕ್ಷರ ಕಲಿಕಾ ಪಾಠ ಅಂತ ಹಾಕಿ ನಾ ಏನು ಮೂರು ಒತ್ತಕ್ಷರಗಳನ್ನು ಹೇಳಿದ್ದೆಲ್ಲ ಅವನ್ನ ಒಂದು ಪೇಜ್ ಒಳಗೆ ಬರೀರಿ. ಆಮೇಲೆ ನೀವೇನು ಹಾಕಿದ್ದೀನಲ್ಲ, ಇದು ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಆಮೇಲೆ ಥರ್ಡ್ ಪೇಜ್ ಒಳಗೆ ಒತ್ತಕ್ಷರಗಳನ್ನು ಬರೀರಿ. ಓಕೆ, ದೆನ್ ಇಲ್ಲಿ ನಾವು ಯಾವ್ಯಾವ ಒತ್ತಕ್ಷರಗಳನ್ನು ನೋಡಿದ್ವಿ, ತ ಒತ್ತಕ್ಷರ, ನ ಒತ್ತಕ್ಷರ, ನೆಕ್ಸ್ಟು ಮ ಒತ್ತಕ್ಷರ. ನಾವು ನೋಡಿದಂಥ ಒತ್ತಕ್ಷರಗಳಲ್ಲಿ ಫಸ್ಟು ತ ಒತ್ತಕ್ಷರ, ಆಮೇಲೆ ನ ಒತ್ತಕ್ಷರ, ನೆಕ್ಸ್ಟ್ ಅದರಲ್ಲಿ ಮ ಒತ್ತಕ್ಷರಗಳನ್ನು ನೋಡಿದ್ವಿ. ಅವಕ್ಕೆ ರಿಲೇಟೆಡ್ ಆಗಿ ಇರುವಂತಹ ಅಕ್ಷರಗಳು ಈಗ ಫಸ್ಟಿಗೆ ಯಾವುದು ಈ ತ ಒತ್ತಕ್ಷರವನ್ನು ನೋಡೋದು. ತ ಒತ್ತಕ್ಷರಕ್ಕೆ ರಿಲೇಟೆಡ್ ಆಗಿ ಇರುವಂತಹ ಅಕ್ಷರಗಳು ಯಾವ್ಯಾವ ಬರ್ತಾವ ನೋಡಿ. ಫಸ್ಟಿಗೆ ಇಲ್ಲಿ ಕತ್ತೆ, ಕತ್ತೆ ಗೊತ್ತಲ್ಲ, ಡೊಂಕಿ, ಆಮೇಲೆ ಕತ್ತು, ಕತ್ತು, ಆಮೇಲೆ ಗತ್ತು. ಗತ್ತು ಅಂತಂದಾಗ ಒಂದು ರೀತಿ ಬಿಗಿಯಿಂದ ಇರುವುದು, ಒಂಥರ ಗತ್ತು ತೋರಿಸೋದು ಅಂತಾರೆ ನೋಡ್ರಿ ಆ ಥರ. ಆಮೇಲೆ ಕತ್ತಲು, ಕತ್ತಲು ಅಂದರೆ ರಾತ್ರಿ. ಆಮೇಲೆ ಕತ್ತರಿ, ಕತ್ತರಿ ಲೈಟ್ ನೋಡ್ರಿ. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ, ಕತ್ತರಿ. ಓಕೆ, ಆಮೇಲೆ ಆಪತ್ತು, ಆಪತ್ತು ಅಂತಂದ್ರೆ ಏನಿಲ್ಲಿ ಅಪಾಯ. ಆಮೇಲೆ ಸಂಪತ್ತು, ಸಂಪತ್ತು ಅಂದ್ರೆ ಸಿರಿ ಅಂತ ಅರ್ಥ. ಆಮೇಲೆ ಎತ್ತರ, ಏನು ಎತ್ತರ. ನೆಕ್ಸ್ಟು ಹೈಟ್. ಆಮೇಲೆ ಹಿತ್ತಲು, ಹಿತ್ತಲು ಅಂತಂದ್ರೆ ಮನೆಯ ಹಿಂದಿನ ಭಾಗ ಇರ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಹಿತ್ತಲು ಅಂತ ಕರಿತೀವಿ. ನೆಕ್ಸ್ಟು ರನ್ನ, ಇದ್ಯಾವುದಿದೆ ಇವಿಷ್ಟು ತ ಒತ್ತಕ್ಷರಕ್ಕೆ ಸಂಬಂಧಪಟ್ಟಂಗೆ ಅದು ಯಾವ್ಯಾವು, ಕತ್ತೆ, ಕತ್ತು, ಗತ್ತು, ಕತ್ತಲು, ಕತ್ತರಿ. ಯಾವ್ದ್ಯಾವುದು, ಕತ್ತೆ, ಕತ್ತು, ಗತ್ತು, ಕತ್ತಲು, ಕತ್ತರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇದೇನು, ಆಪತ್ತು, ಸಂಪತ್ತು, ಎತ್ತರ, ಹಿತ್ತಲು. ಇಲ್ಲಿವರೆಗೂ ಯಾವ ಒತ್ತಕ್ಷರ, ಈ ತ ಒತ್ತಕ್ಷರಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳು. ಆಮೇಲೆ ನೆಕ್ಸ್ಟ್ ಎಲ್ಲಿವರೆಗೂ ಆಯಿತು, ಹಿತ್ತಲು, ಆಪತ್ತು, ಸಂಪತ್ತು, ಎತ್ತರ, ಹಿತ್ತಲುವರೆಗೂ ಆಯಿತು. ಆಮೇಲೆ ನೆಕ್ಸ್ಟ್ ಎರಡನೇದು ಯಾವುದು, ಇಲ್ಲಿ ನ ಒತ್ತಕ್ಷರ, ಅದು ಇಲ್ಲಿ ನ ಒತ್ತಕ್ಷರ. ಈ ನ ಒತ್ತಕ್ಷರಕ್ಕೆ ರಿಲೇಟೆಡ್ ಆಗಿ ಇರುವಂತಹ ಅಕ್ಷರಗಳು ಯಾವುವು ಒತ್ತಕ್ಷರಗಳು, ಫಸ್ಟಿಗೆ ರನ್ನ, ರಣ್ಣ. ಆಮೇಲೆ ಪೊಣ್ಣ, ಆಮೇಲೆ ನೆಕ್ಸ್ಟ್ ಏನಿಲ್ಲಿ, ಚನ್ನ, ಚಿನ್ನ, ಬನ್ನಿ, ಹೊಣ್ಣಾರು. ನೆಕ್ಸ್ಟು ಕನ್ನಡ, ಮಣ್ಣನೆ, ಅಣ್ಣ ಸಾರು, ಕೆನ್ನಾಲಿಗೆ. ಇಲ್ಲಿವರೆಗೂ ಬರ್ತಾವೆ ಯಾವ ಎಲ್ಲಿವರೆಗೂ, ಫಸ್ಟ್ ನೋಡ್ರಿ ರಣ್ಣ, ರಣ್ಣ ಇದು ಒಂದು ಕವಿ ಹೆಸರು. ಆಮೇಲೆ ಪೊಣ್ಣ, ಪೊಣ್ಣನೂ ಕೂಡ ಕವಿಯ ಹೆಸರು. ಆಮೇಲೆ ಚನ್ನ, ಚನ್ನ ಅಂತಂದ್ರೆ ಏನಿಲ್ಲಿ, ಚೆನ್ನಾಗಿರೋದು, ಬ್ಯೂಟಿಫುಲ್ ಆಗಿರೋದು ಅಂತ ಅರ್ಥ. ಆಮೇಲೆ ಚಿನ್ನ ಅಂತಂದ್ರೇನು, ಬಂಗಾರ, ಸ್ವರ್ಣ ಅಂತ ಕರಿತೀವಿ. ಆಮೇಲೆ ಬನ್ನಿ ಅಂತಂದ್ರೇನು, ಕರೆಯೋದು, ಸ್ವಾಗತ ಮಾಡೋದು. ಆಮೇಲೆ ಹೊಣ್ಣಾರು, ಇಲ್ಲಿ ಹೊಣ್ಣಾರು ಅಂತಂದ್ರೆ ಒಂದು ಮರದ ಇದು ಅದು. ನೆಕ್ಸ್ಟು ಕನ್ನಡ, ಕನ್ನಡ ನಮ್ಮ ಭಾಷೆ ಯಾವುದಿಲ್ಲಿ, ಕನ್ನಡ ಭಾಷೆ. ಆಮೇಲೆ ಮಣ್ಣನೆ, ಮಣ್ಣನೆ ಅಂತಂದ್ರೇನು, ಅದಕ್ಕೆ ಒಂದು ರೀತಿ ನಾವು ಸ್ಕೋಪನ್ನು ಕೊಡೋದು ಅಂತ ಅರ್ಥ. ಆಮೇಲೆ ಅನ್ನಸಾರ್, ನಾವು ಊಟ ಮಾಡುವಾಗ ಅನ್ನಸಾರನ್ನು ಬಳಸ್ತೀವಿ. ಆಮೇಲೆ ಕೆನ್ನಾಲಿಗೆ, ಕೆನ್ನಾಲಿಗೆ ಅಂತಂದ್ರೆ ಇಲ್ಲಿ ಬೆಂಕಿ ಅಂದ್ರೆ ಬಹಳ ಖಾರವಾಗಿ ಮಾತಾಡ್ತಾರೆ ನೋಡ್ರಿ, ಅದಕ್ಕೆ ಕೆನ್ನಾಲಿಗೆ ಅಂತ ಹೇಳಿ ಕರೀತಾರ. ಆಮೇಲೆ ಇವಾಗ ಏನಾದರೂ ಬೆಂಕಿ ಅದು ಹತ್ತಿರ್ತೈತೆ ನೋಡ್ರಿ, ಅದಕ್ಕೆ ಅಂದ್ರೆ ಕೆನ್ನಾಲಿಗೆ ಅಂತಂದ್ರೇನು ಒಂದು ರೀತಿಯಾದಂತಹ ಬೆಂಕಿಯ ರೂಪ ಇದೆ ಕೆನ್ನಾಲಿಗೆ ಅಂತಂದ್ರೆ.
ನೆಕ್ಸ್ಟ್ ಇಲ್ಲಿ ಯಾವುದು ನ ಒತ್ತಕ್ಷರವನ್ನು ನೋಡಿದ್ವಿ ನೆಕ್ಸ್ಟ್ ಯಾವುದು ಇಲ್ಲಿ ಮ ಒತ್ತಕ್ಷರ ಅಮ್ಮ ಆಮೇಲೆ ತಿಮ್ಮ ನಮ್ಮ ಎಮ್ಮೆ ಒಮ್ಮೊಮ್ಮೆ ನಮ್ಮ ನಾಡು ನೋಡ್ರಿ ತಾಯಿಗೆ ಏನಂತ ಕರಿತೀವಿ ಅಮ್ಮ ಅಂತ ಹೇಳಿ ಕರಿತೀವಿ ಇಲ್ಲಿ ನಾವೇನ ಅಜ್ಜಿಗೆ ಅಮ್ಮ ಅಂತೀವಿ ಹೌದಾ ಆಮೇಲೆ ತಿಮ್ಮ ತಿಮ್ಮ ಅಂತಂದ್ರೆ ಏನು ಗೊತ್ತಿರಂಗಿಲ್ಲಲ್ಲ ಒಂಥರ ಓದಾಕ ಅದಕ್ಕೆ ಬರೆಯಕ್ಕೆ ಗೊತ್ತಾರ ಒಂಥರ ಪೆದರ್ ಟೈಪ್ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರಿತೀವಿ ತಿಮ್ಮ ಅಂತ ಹೇಳಿ ಕರಿತೀವಿ ಆಮೇಲೆ ನಮ್ಮ ಅಂತಂದಾಗ ನಮ್ಮ ದೇಶ ಯಾವುದು ನಮ್ಮ ಮನೆ ಎಲ್ಲಿದೆ ಆಮೇಲೆ ನಮ್ಮ ಊರಿನ ಹೆಸರು ಅಂತ ಹೇಳಿ ಹೇಳ್ತೀವಲ್ಲ ಅದು ಆಮೇಲೆ ನೆಕ್ಸ್ಟ್ ಎಮ್ಮೆ ಎಮ್ಮೆ ಅಂತೂ ಗೊತ್ತೈತಿ ನಿಮ್ಗೆ ಓಕೆ ಆಮೇಲೆ ಒಮ್ಮೆಮ್ಮೆ ಒಮ್ಮೆಮ್ಮೆ ಅಂದ್ರೆ ಒಂದೊಂದು ಸಾರಿ ಅಂತ ಅರ್ಥ ಆಮೇಲೆ ನಮ್ಮ ನಾಡು ನಮ್ಮ ನಾಡು ಯಾವುದು ಕನ್ನಡ ನಾಡು ನಮ್ಮ ನಾಡು ಇದಿಷ್ಟು ಏನು ಯಾವ್ಯಾವ ಒತ್ತಕ್ಷರ ತ ನ ಮ ಒತ್ತಕ್ಷರ ಯಾವುದು ತ ನ ಮ ಒತ್ತಕ್ಷರ ಇಲ್ಲಿ ಪ್ರತಿಯೊಂದು ಒತ್ತಕ್ಷರವನ್ನು ನೀವು ಎಷ್ಟು ಸತಿ ಬರೀರಿ ಮೂರು ಸತಿ ಬರೀಬೇಕು ಇಲ್ಲಿ ಆಪತ್ತು ಅಂತ ಐತಿ ಆಪತ್ತು ಅಂತ ಫಸ್ಟ್ ಹಾಕ್ಕೊಂಡು ಅದನ್ನು ಮೂರು ಸತಿ ಏನು ಮಾಡಬೇಕು ಅದಕ್ಕೆ ಕೆಳಗೆ ಬರೀಬೇಕು ಆಮೇಲೆ ನೆಕ್ಸ್ಟು ಸಾರಿ ಕತ್ತೆ ಅಂತ ಐತಿ ಫಸ್ಟ್ ಕತ್ತೆ ಅಂತ ಐತಿ ಆ ಕತ್ತೆ ಅಂತ ಬರೆದು ಅದನ್ನು ಮೂರು ಸತಿ ಬರಿಬೇಕು ಆಮೇಲೆ ಕತ್ತು ಅಂತ ಐತಲ್ಲ ಅದನ್ನು ಮೂರು ಸತಿ ಅಂದ್ರೆ ಪ್ರತಿಯೊಂದು ಶಬ್ದವನ್ನು ಮೂರು ಮೂರು ಸತಿ ಬರಿಬೇಕು ಎಲ್ಲಿವರೆಗೂ ನಾ ಈಗ ಹೇಳಿದ್ದೀನಿ ನಮ್ಮ ನಾಡು ಅಲ್ಲಿವರೆಗೂ ಕೂಡ ನೀವೇನು ಮಾಡಬೇಕು ಬರಿಬೇಕು ನೆಕ್ಸ್ಟ್ ಕ್ಲಾಸ್ ಒಳಗೆ ಮುಂದಿನ ಒತ್ತಕ್ಷರವನ್ನು ನಾನು ನಿಮ್ಗೆ ಹೇಳ್ತೀನಂತ ಓಕೆ